ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸಿರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಯಾವ ವಿಷಯವನ್ನು ಹೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ ಅಂತೇಳಿದ್ರೆ, ಮನೆಯಂಗಳದ ಸಂಜೀವಿನಿ ಅದು ಯಾವುದು ಅಂತೇಳಿದರೆ ಬಿಳಿ ದಾಸವಾಳದ ಹೂವು. ಕೆಲವರ ಮನೆಯಲ್ಲಿ ಬಿಳಿ ದಾಸವಾಳದ ಗಿಡ ಇರುತ್ತದೆ. ಸೊ ಅದರಲ್ಲಿ ಆಗುವಂಥ ಬಿಳಿ ದಾಸವಾಳದ ಹೂಗಳನ್ನು ನೀವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆ್ಯಪ್ ಗ್ರೂಪ್ನ ಲಿಂಕ್ ಹಾಗೂ ಟೆಲಿಗ್ರಾಮ್ ಲಿಂಕ್ ಇದೆರಡೂ ಕೂಡ ಇಲ್ಲಿ ಕೆಳಗಡೆ ನಿಮಗೆ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಗ್ರೂಪನ್ನು ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನ ನಿಮಗೆ ಬೇಕಾಗಿದ್ದಲ್ಲಿ ಇಲ್ಲಿ ಎರಡು ನಂಬರ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬಹುದು. ಹೌದು, ಬಿಳಿ ದಾಸವಾಳದ ಹೂವನ್ನು ನೀವು ಕೊಯ್ದು ತರಬೇಕು. ಅದನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ಬಿಳಿ ದಾಸವಾಳದ ಹೂವನ್ನು ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡ ನಂತರ ಆ ಪುಡಿಯನ್ನು 1-2 ಚಮಚ ಪುಡಿಯನ್ನು ಅರ್ಧ ಲೋಟ ಅಥವಾ 1/4 ಲೋಟ ಹಾಲಿಗೆ ಬೆರೆಸಿ ದಿನಕ್ಕೆ 2 ಬಾರಿ ಕುಡಿತಾ ಬಂದಲ್ಲಿ ಪುರುಷರಲ್ಲಿ ಲೈಂಗಿಕ ಆಸಕ್ತಿ ಜಾಸ್ತಿ ಆಗ್ತದೆ. ಹೌದು, ಲೈಂಗಿಕ ನಿರಾಸಕ್ತಿ ಆಗಿರ್ಬೋದು ಅಥವಾ ಲೈಂಗಿಕ ಸಮಸ್ಯೆಯಿಂದಾಗಿ ಆಗುವಂಥ ತೊಂದರೆಗಳನ್ನು ನೀವು ಈ ಮೂಲಕ ತಪ್ಪಿಸ್ಕೋಬೋದು. ಬಿಳಿ ದಾಸವಾಳದ ಹೂಗಳ ಪುಡಿಯನ್ನು, ಹೂವಿನ ಒಣಗಿಸಿದ ಹೂವಿನ ಪುಡಿಯನ್ನು ಹಾಲಿನಲ್ಲಿ ಹಾಕಿ ದಿನಕ್ಕೆ 2 ಬಾರಿ ಆಹಾರದ ಮೊದಲು ಸೇವಿಸ್ತಾ ಬರಬೇಕು. ಸೊ ಇದನ್ನು ನೀವು ಖಂಡಿತವಾಗಿ ಫಾಲೋ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.